ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಸಬ್ಬಸ್ಗಿ ಪಲ್ಯ. ಸೊ ಬೆಂಗಳೂರಲ್ಲಿ ಸಬ್ಬಕ್ಕಿ ಪಲ್ಯ ಅಂತ ಕರೀತಾರೆ ಅದು. ಆಮೇಲೆ ಕಟ್ ಮಾಡಿರೋ ಮೆಣಸಿನ್ಕಾಯಿ, ಗಾರ್ಲಿಕ್ಕು, ಆಮೇಲೆ ಸಾಸಿವೆ. ಇದಕ್ಕೆ ಜೀರಿಗೆ ಹಾಕಬಾರ್ದು, ಯಾಕಂದರೆ ಅದ್ರ ಟೇಸ್ಟ್ ಬೇರೆ ಥರ ಬರುತ್ತೆ. ಸೊ ಸಾಸಿವೆ ಈಸ್ ದ ಬೆಸ್ಟ್ ಫಾರ್ ದಿಸ್ ಟೇಸ್ಟ್. ಅಲ್ಲಿ ಆಯಿಲ್ ಹಾಕಬೇಕು, ಇದಕ್ಕೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಬೇಕು, ಯಾಕಂದರೆ ನಾವು ಕಡುಬು ಮಾಡ್ತೀವಲ್ಲ. ಸೊ ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ತಿನ್ನಬೇಕು. ಸೊ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಬೇಕು, ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರಬೇಕಂದ್ರೆ. ಬೇಡ ಅಂದರೆ ಲಿಮಿಟೆಡ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಸ್ ಪರ್ ಟೇಸ್ಟ್ ಹಾಕೊಂಡ್ರೆ ಸಾಕು. ಪ್ಯಾನ್ ಎಲ್ಲ ಹೀಟ್ ಆದಮೇಲೆ ಅದು ಫಸ್ಟ್ ಏನು ಹಾಕಬೇಕು ಅಂದರೆ ಜಜ್ಜಿಕೊಂಡಿರೋ ಗಾರ್ಲಿಕ್ನ ಹಾಕಬೇಕು. ಆಮೇಲೆ ಸಾಸಿವೆ, ಜಾಸ್ತಿನೇ ಸಾಸಿವೆ ಹಾಕಬೇಕು. ಸೊ ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ನೆಕ್ಸ್ಟು ಮೆಣಸಿನ್ಕಾಯಿ, ಸಾಲ್ಟು ಆ್ಯಸ್ ಪರ್ ಟೇಸ್ಟ್, ಇದಾದಮೇಲೆ ಫೈನಲ್ ಆಗಿ ಈ ಸಬ್ಬಕ್ಕಿ ಪಲ್ಯನ ಹಾಕಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಲ್ಟ್ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ. ಸೊ ಚೆನ್ನಾಗಿ ಅದನ್ನೆಲ್ಲ ಕುಕ್ ಮಾಡಬೇಕು. ಈ ಥರ ಆಯಿಲ್ ಅಪ್ಲೈ ಮಾಡಿ, ಈ ಥರ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಈ ಥರ ಸಣ್ಣ ಸಣ್ಣದು ಗೋಧಿ ಹಿಟ್ಟಿನ ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಸಣ್ಣ ಚಿಕ್ಕ ಚಿಕ್ಕದಾಗಿರೋ ಕಡುಬನ್ನ ಮಾಡ್ಕೋಬೇಕು. ಹೇಗೆ ಮಾಡಬೇಕಂದ್ರೆ ಕೈಗೆ ಆಯಿಲ್ನ ಅಪ್ಲೈ ಮಾಡಿಕೊಂಡು ಜಸ್ಟ್ ಇಷ್ಟು ಚಿಕ್ಕ ಚಿಕ್ಕ ಉಂಡೆ ತಗೊಂಡು ಅದನ್ನು ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಹಾಕಿಬಿಟ್ಟು ಸ್ಟೀಮ್ ಮೇಲೆ ಕುಕ್ ಮಾಡಿದರೆ ಸಾಕು 5 ಮಿನಿಟ್ಸು. ಇದು ರೆಡಿಯಾಗಿದೆ ಇಲ್ವಾ ನೋಡೋಣ. ಯಸ್, ಇದು ಕುಕ್ ಆಗಿದೆ ಸ್ಟೀಮ್ ಮೇಲೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಥರ ಲಿಡ್ಡನ್ನು ಮುಚ್ಚಿಬಿಡ್ಬೇಕು, 1-2 ಮಿನಿಟ್ಸ್ ಅಷ್ಟೇ. ಅದೊಂದು ಸ್ವಲ್ಪ ಮಿಕ್ಸ್ ಆಗಲಿಕ್ಕೆ ಬಿಟ್ಬಿಡ್ಬೇಕು ಲೋ ಫ್ಲೇಮ್ ಸಿಮ್ಮಲ್ಲಿ ಇಟ್ಬಿಟ್ಟು. ಅಲ್ವಾ ಹೇಗಾಗಿದೆ ಏನು ಅಂತ ಗ್ಯಾಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಯಮ್ಮಿ ಫ್ರೆಂಡ್ಸ್, ದಿಸ್ ಈಸ್ ರೆಡಿ ಟು ಈಟ್, ಹೆಲ್ದಿ ಆ್ಯಂಡ್ ಟೇಸ್ಟಿ. ದಿಸ್ ಈಸ್ ಮೈ ಆಲ್ ಟೈಮ್ ಫೇವ್ರೇಟ್ ಸಬ್ಬಸ್ಗೆ ಕಡುಬು.